ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಾಸ್ತು ಅನ್ನೋದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಮನೆಯಲ್ಲಿ ಯಾವ್ದೇ ವಾಸ್ತು ದೋಷಗಳಿದ್ರು ಸಹ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ಒಳ್ಳೇದು ಯಾವ್ದೇ ರೀತಿ ಆ ತೊಂದರೆಗಳು ಬರಬಾರ್ದು ಅನ್ನೋದಾದ್ರೆ ಈಗ ಹೇಳ್ತಕ್ಕಂಥ ವಾಲ್ ಪೇಂಟಿಂಗ್ ಅನ್ನ ಹಾಕೊಂಡು ನೋಡಿ ಈ ರೀತಿ ಹಾಕೊಂಡಾಗ ತುಂಬಾ ಒಳ್ಳೆ ಅನುಕೂಲಗಳು ಆಗ್ತಕ್ಕಂಥದ್ದು ಫಾಲ್ಸ್ ಇರ್ತಕ್ಕಂಥ ವಾಲ್ ಪೇಂಟಿಂಗ್ ಅನ್ನ ಹಾಕೊಂಡಾಗ ದುಡ್ಡು ಅನ್ನೋದು ಹರಿತಾ ಇರುತ್ತೆ ಏಳಿಗೆ ಅಭಿವೃದ್ಧಿ ಉನ್ನತಿ ಅನ್ನೋದು ಇರುತ್ತೆ ಇನ್ನು ಏಳು ಬಿಳಿ ಕುದುರೆಗಳು ಓಡ್ತಾ ಇರ್ತಕ್ಕಂತ ಪೇಂಟಿಂಗ್ ಅನ್ನು ಹಾಕೊಂಡಾಗ ಸಕ್ಸಸ್ ಕೆರಿಯರ್ ಅನ್ನೋದು ಉತ್ತಮ ಮಟ್ಟದಲ್ಲಿ ಆಗ್ತಾ ಇರತಕ್ಕಂಥದ್ದು ನವಿಲು ಇರ್ತಕ್ಕಂತಹ ಪೇಂಟಿಂಗ್ ಅನ್ನ ಹಾಕೊಂಡಾಗ ಅದೃಷ್ಟ ಅನ್ನೋದು ಸಂಪತ್ತು ಅನ್ನೋದು ಒಲಿದು ಬರ್ತಾ ಇರುತ್ತೆ ಹಾಗೆ ದುಷ್ಟ ಕಣ್ಣುಗಳು ತೊಂದರೆಗಳು ದೂರ ಆಗ್ತಾ ಇರುತ್ತೆ ಬುದ್ಧನ ಒಂದು ಪೇಂಟಿಂಗ್ ಅನ್ನು ಹಾಕೊಳ್ಳೋದ್ರಿಂದ ಶಾಂತಿ ಸಮಾಧಾನ ನೆಮ್ಮದಿ ಆ ಮನೆಯಲ್ಲಿ ಸದಾ ನೆಲೆಸ್ತಾ ಇರುತ್ತೆ ಇನ್ನು ಬೆಟ್ಟ ಅಥವಾ ಪರ್ವತಗಳು ಇರ್ತಕ್ಕಂಥ ಮೌಂಟೇನ್ ಅಂತ ಹೇಳ್ತೀವಿ ಅಂತಹ ಒಂದು ವಾಲ್ ಪೇಂಟಿಂಗ್ ಅನ್ನ ಹಾಕೊಂಡ್ರೆ ದೃಢತೆ ಸ್ಥಿರತೆ ಅಂತ ಏನ್ ಹೇಳ್ತೀವಿ ಸ್ಟೆಬಿಲಿಟಿ ಅಂತ ಆ ರೀತಿ ಇರಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಎಲ್ಲರಿಂದಲೂ ಸಹ ಸಪೋರ್ಟ್ ಅನ್ನೋದು ಸಿಗ್ತಾ ಇರುತ್ತೆ ನಿರ್ಧಾರಗಳು ದೃಢವಾಗಿ ಬಲವಾಗಿ ಇರುತ್ತೆ ಇನ್ನು ಕಮಲದ ಹೂವಿನ ಒಂದು ಪೇಂಟಿಂಗ್ ಅನ್ನ ಹಾಕೊಂಡ್ರೆ ಮನೆಯಲ್ಲಿ ಯಾವಾಗ್ಲೂ ಶುದ್ಧತೆ ಇರುತ್ತೆ ಮನಸ್ಸಿನಲ್ಲಿ ಶುದ್ಧತೆ ಇರುತ್ತೆ ಶುದ್ಧವಾದ ಭಾವನೆಗಳಿರುತ್ತೆ ಹಣದ ಹರಿವು ಉಂಟಾಗ್ತಾ ಇರುತ್ತೆ ಧನಲಾಭ ಜಾಸ್ತಿ ಆಗ್ತಾ ಇರುತ್ತೆ ಮಹಾಲಕ್ಷ್ಮಿಯ ಕೃಪೆಯ ಆ ಮನೆಯಲ್ಲಿ ಸದಾ ಇರ್ತಕ್ಕಂಥದ್ದು